ಇವತ್ತಿನ ಕಾರ್ಯಕ್ರಮದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸಿದ್ದಾರೆ ಓಲ್ಡ್ ಮೈಸೂರಿನ ಜೆಡಿಎಸ್ ಮತ್ತು ಕಾಂಗ್ರೆಸ್ ಭದ್ರಕೋಟೆಗೆ ಬಿಜೆಪಿ ಲಗ್ಗೆ ಹಳೆ ಮೈಸೂರು ಭಾಗದಲ್ಲಿ ಕೆಂಪೇಗೌಡ ಪ್ರತಿಮೆಯ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗುವಂತ ಸಾಧ್ಯತೆ ಹಳೆ ಮೈಸೂರು ಭಾಗದಲ್ಲಿ ಆಪರೇಷನ್ ಕಮಲ ಚುರುಕು ಮಾಡಲು ಟಾಸ್ಕ್ ಓಲ್ಡ್ ಮೈಸೂರು ಭಾಗದಲ್ಲಿ ಪಂಚ ಕಾವಲುದಾರರಿಗೆ ಆಪರೇಷನ್ ಕಮಲ ಟಾಸ್ಕ್ ಅನ್ನು ಕೊಡಲಾಗಿದೆ ಯಾರ್ಯಾರಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ಆರೋಶೋಕ್ ಸುಧಾಕರ್ ಎಂಎಲ್ಸಿ ಯೋಗೀಶ್ವರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈ ಆಪರೇಷನ್ ಟಾಸ್ಕ್ ಟೀಮ್ ನಲ್ಲಿರುವಂತಹದ್ದು ಅನ್ಯ ಪಕ್ಷಗಳ ಪ್ರಭಾವಿ ಮುಖಂಡರನ್ನ ಪಕ್ಷಕ್ಕೆ ಕರೆತರಲಿಕ್ಕೆ ಇವರಿಗೆ ಟಾಸ್ಕ್ ಅನ್ನು ವಹಿಸಲಾಗಿದೆ ಈ ಮೂಲಕ ಶತಾಯ ಗತಾಯ ಸ್ಪಷ್ಟ ಬಹುಮತದೊಂದಿಗೆ ಮತ್ತೊಮ್ಮೆ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹದ್ದು ಈಗ ಬೆಂಗಳೂರು ಭಾಗದಲ್ಲಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಬಿಜೆಪಿಗೆ ಒಳ್ಳೆ ಹೋಪ್ ಇದೆ ಜೊತೆಗೆ ಗೆಲ್ಲುವಂತ ಅಭ್ಯರ್ಥಿಗಳಿದ್ದಾರೆ ಬಿಜೆಪಿಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇದ್ದಿದ್ದು ಹಳೆ ಮೈಸೂರು ಭಾಗದಲ್ಲಿ ಈಗ ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಸೂದ್ ಈ ಹಿಂದಿನಿಂದಲೂ ಕೂಡ ಆಪರೇಷನ್ ಕಮಲ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಒಂದಿಷ್ಟು ಪ್ರಭಾವಿಗಳು ಹಳೆ ಮೈಸೂರು ಭಾಗದ ಪ್ರಭಾವಿಗಳು ಬಿಜೆಪಿಗೆ ಬರ್ತಾರೆ ಅನ್ನುವಂತಹ ಮಾತುಗಳಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಬಂದು ಹೋಗಿದ್ದಾರೆ ಇನ್ಮೇಲಾದರೂ ಅದು ಕಾರ್ಯರೂಪಕ್ಕೆ ಬರುತ್ತಾ ಚಾಲ್ತಿಯನ್ನು ಪಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಮಸೂದ್ ಚುನಾವಣೆಯಲ್ಲಿ ಮುಖ್ಯವಾಗಿ ಬಿಜೆಪಿ ಕಲ್ಯಾಣ ಕರ್ನಾಟಕ ಮತ್ತು ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಫೋಕಸ್ ಮಾಡಿದೆ ಇವತ್ತು ಏನ್ ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣ ಜೊತೆಗೆ ಬೃಹತ್ ಸಮಾವೇಶದ ಮೂಲಕ ಮೋದಿ ಅವರ ಭಾಷಣ ಸಂದೇಶ ರಾಜಕೀಯ ಸಂದೇಶ ಇವೆಲ್ಲವೂ ಕೂಡ ಓಲ್ಡ್ ಮೈಸೂರು ಭಾಗದ ಮತದಾರರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಹಾಕೊಂಡಿದೆ ಅದರಲ್ಲಿ ಮುಖ್ಯವಾಗಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಮೂಲಕ ಆ ಒಂದು ಅಸ್ತ್ರ ಪ್ರಯೋಗವನ್ನ ಓಲ್ಡ್ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ ಅಂದ್ರೆ ಒಕ್ಕಲಿಗ ಸಮುದಾಯದವರ ಮೇಲೆ ಫೋಕಸ್ ಮಾಡಿಕೊಂಡು ಆಪರೇಷನ್ ಕಮಲವನ್ನ ಚುರುಕು ಮಾಡೋದಕ್ಕೆ ಬಿಜೆಪಿ ಆ ಟಾಸ್ಕ್ ಕೊಟ್ಟಿರುವಂತದ್ದು ಐವರು ಪ್ರಮುಖ ನಾಯಕರಿಗೆ ಸಚಿವರಾದಂತಹ ಆರ್ ಅಶೋಕ್ ಅವರು ಸುಧಾಕರ್ ಅವರು ಅಶ್ವಥ್ ನಾರಾಯಣ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಅವರು ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು ಪ್ರಭಾವಿ ನಾಯಕರುಗಳು ಬಿಜೆಪಿಯಲ್ಲಿ ಇವರಿಗೆ ಈ ಒಂದು ಟಾಸ್ಕ್ ಕೊಟ್ಟಿದೆ ಆಪರೇಷನ್ ಕಮಲವನ್ನ ಚುರುಕು ಮಾಡಬೇಕು ಅನ್ನುವಂಥದ್ದು ಯಾಕೆಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಪ್ರಭಾವ ಬಿಜೆಪಿಗೆ ಇಲ್ಲ ಹೀಗಾಗಿ ಈ ಚುನಾವಣೆಯಲ್ಲಿ ಹೆಚ್ಚಿನ ಮಟ್ಟದ ನಾಯಕರನ್ನ ಪಕ್ಷಕ್ಕೆ ಕರೆತರ್ಕೊಂಡು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವ ಮೂಲಕ ಗೆಲ್ಲಬೇಕು ಅನ್ನುವಂತ ಟಾಸ್ಕ್ ಹಾಕೊಂಡಿದೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕಾಗಿದೆ